ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಅವರೆಲ್ಲ ಇನ್ನು ಟೀನೇಜ್ ಹುಡುಗರು, ಕೆಲವರು ಅಲ್ಪ ಸ್ವಲ್ಪ ಓದಿಕೊಂಡಿದ್ರೆ ಮತ್ತೆ ಒಂದಷ್ಟು ಮಂದಿ ಅವಿದ್ಯಾವಂತರು ಇದ್ರು. ಇವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಕತ್ತಲಾಗ್ತಿದ್ದಂತೆ ರಿಂಗ್ ರಸ್ತೆಯಲ್ಲಿ ಓಡಾಡೋ ಜನರನ್ನ ಎದುರಿಸಿ ದರೋಡೆ ಮಾಡಲು ಹೊಂಚು ಹಾಕುತ್ತಿದ್ದ 8 ಜನ ಕುಖ್ಯಾತರಿಗೆ ಲೇಡಿ ಸಬ್ ಇನ್ಸ್ಪೆಕ್ಟರ್ ಖೆಡ್ಡ ತೋಡಿದ್ರು. ದರೋಡೆ ಕೋರರಿಗೆ ಮುಳುವಾಗಿತ್ತು ಆ 9ನೇ ತಾರೀಕು. ದಿನಾಂಕ 9/9/2020 ನಮ್ಮ ಸರಸ್ವತಿಪುರಂ ಪೊಲೀಸ್ ಠಾಣೆಯ PSI ಕುಮಾರಿ ಭವ್ಯರವರು ರಾತ್ರಿ ಗಸ್ತಿನಲ್ಲಿರಬೇಕಾದ್ರೆ ಭೋಗದಿಯ ಭೋಗಲಿಂಗೇಶ್ವರ ದೇವಸ್ಥಾನದ ಸಮೀಪ ಸುಮಾರು 8 ಜನ ವ್ಯಕ್ತಿಗಳು ರಸ್ತೆಯಲ್ಲಿ ರಾಬರಿ ಮಾಡುವಂಥದ್ದು ಮತ್ತಿತರ ಒಂದು ಅಪರಾಧ ಚಟುವಟಿಕೆಯಲ್ಲಿ ತೊಡಗಬೇಕು ಅನ್ನೋ ಉದ್ದೇಶದಿಂದ ಹೊಂಚು ಆಗ್ತಾ ಇದ್ದಂಥವ್ರನ್ನ ಮಾಹಿತಿ ಆಧಾರದ ಮೇಲೆ ಅವ್ರನ್ನ ವಿಚಾರಣೆಗೆ ಒಳಪಡಿಸಿ ಅವ್ರನ್ನ ಠಾಣೆ ಕರೆದು ಮತ್ತೆ ಈ ಥರ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಇವರು ಹಲವಾರು ಅಪರಾಧ ಕೃತ್ಯಗಳಲ್ಲಿ ತೊಡಗಿದ್ದಂಥದ್ದು ಕಂಡುಬಂದಿದೆ. ಸಾಕಷ್ಟು ಅಪರಾಧಗಳು ನಮ್ಮಲ್ಲಿ ವರದಿಯಾಗಿರಲಿಲ್ಲ. ಈ ಎಲ್ಲ ವಿಚಾರಗಳನ್ನು ಕಳೆದ ಒಂದು ವಾರದಿಂದ ನಮ್ಮ KR SIP ಅವರ ನೇತೃತ್ವದಲ್ಲಿ KR ಉಪವಿಭಾಗದ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಸೇರಿ ತನಿಖೆಯನ್ನು ಮಾಡಿ ಹಲವಾರು ಪ್ರಕರಣಗಳನ್ನು ಪತ್ತೆಹಚ್ಚಿದ್ದಾರೆ. ನಮ್ಮ ವರ್ಷದಲ್ಲಿ ಸುಮಾರು 8 ಜನ ಈಗ ನಮ್ಮ ಬಳಿ ಇದ್ದು ಇನ್ನೂ ಸುಮಾರು 15 ಜನ ವ್ಯಕ್ತಿಗಳು ಈ ಒಂದು ಅಪರಾಧ ಕೃತ್ಯಗಳಲ್ಲಿ ತೊಡಗಿರುವಂಥದ್ದು ಕಂಡುಬಂದಿದೆ. ಇವರು ಕಳೆದ ವಾರದಲ್ಲಿ ಒಬ್ಬರು ನವೀನ್ ಅನ್ನುವಂಥ ವ್ಯಕ್ತಿಯನ್ನು ಮರ್ಡರ್ ಮಾಡಬೇಕು ಅಂತೇಳಿ ಮತ್ತು ಆತನ ಸ್ನೇಹಿತ ಪ್ರೀತಮ್ ಅನ್ನುವಂಥವ್ರನ್ನ ಮರ್ಡರ್ ಮಾಡಬೇಕಂತೇಳಿ ಪ್ರಯತ್ನವನ್ನು ಪಟ್ಟಿದ್ದು ಅದು ವಿಫಲವಾಗಿರುವಂಥದ್ದು ಕಂಡುಬಂದಿದೆ. ಇವರ ಬಂಧನದಿಂದ ಸುಮಾರು 8 ಪ್ರಕರಣಗಳು ಇದುವರೆಗೆ ಪತ್ತೆಯಾಗಿದೆ. ಹಲವಾರು ವೇಷವಾಟಿಕೆ ನಡೆಯುವಂಥ ಸ್ಥಳಗಳಲ್ಲಿ ಕೂಡ ಇವರು ದಾಳಿ ಮಾಡಿಸಿ ಅಲ್ಲಿಂದ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಮತ್ತು ಅವರಿಗೆ ಹೆದರಿಕೆಯನ್ನು ಉಂಟು ಮಾಡಿ ಅವರನ್ನು ದೋಚ್ತಾ ಇದ್ದಂಥದ್ದು ಕಂಡುಬಂದಿದೆ. ಈ ತಂಡದಲ್ಲಿ ಇನ್ನೂ ಹಲವಾರು ಸದಸ್ಯರಿದ್ದು ಅವರನ್ನು ಸದ್ಯದಲ್ಲೇ ಪತ್ತೆ ಹಚ್ಚಿದೆ. ಇವರು ಕಳೆದ ವರ್ಷದಲ್ಲಿ 2019 ಆಗಸ್ಟ್ನಲ್ಲಿ ಒಂದು ಮೊಬೈಲ್ ರಾಬರಿಯನ್ನು ಮಾಡಿದರು. ಅದಾದ ನಂತರದಲ್ಲಿ ವಿಜಯನಗರದಲ್ಲಿ ಒಬ್ಬ ವ್ಯಕ್ತಿಗೆ ಕೊಲೆ ಮಾಡಲಿಕ್ಕೆ ಪ್ರಯತ್ನಪಟ್ಟು ಆತ ಅಂಗೈಯನ್ನು ಅಡ್ಡಗೋಡಲಾಗಿ ಆತನ ಕೈ ಕಟ್ಟಾಗಿತ್ತು. ಅದಾದ ನಂತರದಲ್ಲಿ ಕಳೆದ ಒಂದು ವಾರದಲ್ಲಿ DC ಆಫೀಸ್ ಬಳಿ ಒಬ್ಬ ಮಹಾದೇವ್ ಅನ್ನುವಂಥ ವ್ಯಕ್ತಿಗೆ ರಾಬರಿ ಮಾಡಿ ಆತನಿಂದ ಸುಮಾರು 2,500 ಹಣ ಮತ್ತು ಒಂದು ಮೊಬೈಲನ್ನು ದೋಚನೆ ಮಾಡಿದರು. ಮತ್ತು ವಿದ್ಯಾರಣ್ಯಪುರಂ ಠಾಣೆಯಲ್ಲಿ ಒಂದು ಮನೆಗೆ ನುಗ್ಗಿ ಒಬ್ಬ ಮಹಿಳೆ ಆಕೆ ಬಳಿ ಇದ್ದಂಥ ಚೈನು ಮತ್ತಿತರ ವಸ್ತುಗಳನ್ನು ದೋಚಿದರು. ಅದು ಪ್ರಕರಣ ವರದಿಯಾಗಿರಲಿಲ್ಲ. ಅದಾದ ನಂತರದಲ್ಲಿ ಮೇಟ್ಗಳಿಂದಲೂ ಕೂಡ ಒಂದು ಮನೆಯಲ್ಲಿ ನುಗ್ಗಿ ಒಬ್ಬ ಮಹಿಳೆಯನ್ನು ಬೆದರಿಸಿ ಆಕೆಯಿಂದ ಹಲವಾರು ಒಡವೆಗಳನ್ನು ದೋಚಿದಂಥದ್ದು ಕಂಡುಬಂತು. ಇದರ ಜೊತೆಗೆ ನಮ್ಮ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಮೊಬೈಲ್ ದೋಚಿರುವಂಥ ಪ್ರಕರಣದಲ್ಲಿ ವರದಿಯಾಗಿತ್ತು. ಈ ಥರದ ಹಲವಾರು ಪ್ರಕರಣಗಳನ್ನು ಪತ್ತೆ ಹಚ್ಚಿದೆ. ಶರತ್ ಮತ್ತು ಈ ಥರ ಸುಮಾರು 8 ಜನ ನಮಗೆ ಸಿಕ್ಕಿದ್ದಾರೆ. ಸುನೀಲ್, ಶಶಾಂಕ್, ಮಹಾದೇವ್, ಧರ್ಮೇಶ್ ಮತ್ತಿತರ ವ್ಯಕ್ತಿಗಳು ಈ ಪ್ರಕರಣದಲ್ಲಿ ಬಂಧನ ಆಗಿದ್ದಾರೆ. ಇನ್ನೂ 15 ಜನ ಈ ಗ್ಯಾಂಗ್ನಲ್ಲಿದ್ದು ಅವ್ರನ್ನ ಸದ್ಯದಲ್ಲೇ ಪತ್ತೆ ಮಾಡ್ತಾರೆ. ಇವರು ಒಂದು ರೀತಿ ಇದನ್ನೇ ಉದ್ಯೋಗವನ್ನಾಗಿ ಮಾಡಿಕೊಂಡು ಅಲ್ಪ ಸ್ವಲ್ಪ ಅವರೇನು ಇಷ್ಟೇ ಅಂತೇಳಿ ಯಾವುದೇ ರೀತಿ ಅಂತಿಲ್ಲ, ಯಾರು ಸಿಗ್ತಾರೆ ಅವ್ರನ್ನ ದೋಚುವಂಥದ್ದು 500 ರಿಂದ 2,000 ಈ ಥರ ಬೆದರಿಕೆ ಹಾಕಿ ಅಲ್ಲೇ ಇಡೋದು. ಅವರಿಂದ ದೋಚಿದ ನಂತರದಲ್ಲಿ ಅವರು ಬಂದಂಥ ಹಣದಲ್ಲಿ ಖರ್ಚು ಮಾಡಿಕೊಂಡು ಮೋಜು ಮಸ್ತಿಯನ್ನು ಮಾಡ್ತಾ ಇರುವಂಥದ್ದು ಕಂಡು ಬರ್ತಾ ಇತ್ತು. ಪ್ರತಿನಿತ್ಯ ಇವ್ರದ್ದು ಇದೇ ರೀತಿಯಂಥ ಅಭ್ಯಾಸ ಆಗಿದೆ. ಸಾಕಷ್ಟು ಪ್ರಕರಣಗಳು ನಮಗೆ ಇದುವರೆಗೂ ವರದಿಯಾಗಿಲ್ಲ. ಹೌದು, ಮೈಸೂರಿನ ಸರಸ್ವತಿಪುರಂ ಠಾಣೆ ಮುಂಭಾಗ ಹೀಗೆ ಮಂಡಿ ಊರಿ ಕುಳಿತಿರೋ ಈ 8 ಜನ ಯುವಕರು ಬಂಧಿತರು. ಬಂಧಿತರಿಂದ 1 ಮಾರುತಿ ವ್ಯಾನ್, 4 ಮೋಟಾರ್ ಸೈಕಲ್ಗಳು, 6,001 ರೂಪಾಯಿ ನಗದು, 11 ಮೊಬೈಲ್ಗಳು ಮತ್ತು ಮಾರಕಾಸ್ತ್ರಗಳನ್ನು ವಶಕ್ಕೆ ಪಡೆಯುವಲ್ಲಿ ಸರಸ್ವತಿಪುರಂ ಪೊಲೀಸ್ ಠಾಣೆಯ PSI ಭವ್ಯ ಯಶಸ್ವಿಯಾಗಿದ್ದಾರೆ. ಸೆಪ್ಟೆಂಬರ್ 9 ರಾತ್ರಿ ಗಸ್ತು ಕರ್ತವ್ಯದಲ್ಲಿದ್ದ PSI ಭವ್ಯರವರು ಭೋಗಾದಿ ರಿಂಗ್ ರಸ್ತೆಯಲ್ಲಿರೋ ಭೋಗಿಲಿಂಗೇಶ್ವರ ದೇವಸ್ಥಾನದ ಹತ್ತಿರ ಅನುಮಾನಾಸ್ಪದವಾಗಿ 8 ವ್ಯಕ್ತಿಗಳು ನಿಂತಿದ್ರು. ಅನುಮಾನ ಬಂದು ಅವರನ್ನ ವಿಚಾರ ಮಾಡಿದಾಗ ಭೋಗಾದಿ ರಿಂಗ್ ರಸ್ತೆಯಲ್ಲಿ ಓಡಾಡೋ ಸಾರ್ವಜನಿಕರನ್ನ ಮತ್ತು ವಾಹನ ಸವಾರರನ್ನ ಹೆದರಿಸಿ ಅವರಿಂದ ಹಣ ಮತ್ತು ಚಿನ್ನಾಭರಣಗಳನ್ನ ದರೋಡೆ ಮಾಡಲು ಹೊಂಚು ಹಾಕುತ್ತಿರೋದು ಖಚಿತವಾಗಿದೆ. ಈ ಮೇರೆಗೆ ಕಾರ್ಯಾಚರಣೆ ಕೈಗೊಂಡು ಶರತ್, ಸುಮಂತ್, ಧರ್ಮೇಶ್, ದಿನೇಶ್, ಸುನೀಲ್ ಕುಮಾರ್, ಶಶಾಂಕ್, ಕಾರ್ತಿಕ್, ಮಹಾದೇವ್ ಎಂಬ ಆರೋಪಿಗಳನ್ನು ದಸ್ತಗಿರಿ ಮಾಡಿ ಅವರಿಂದ 6,000 ರೂಪಾಯಿ ನಗದು ಮತ್ತು ಕೃತ್ಯಕ್ಕೆ ಬಳಸಿದ್ದ 1 ಮಾರುತಿ ಕಾರು, 4 ಬೈಕ್ಗಳು, 11 ಮೊಬೈಲ್ ಫೋನ್ಗಳು, 1 ಪ್ಯಾಕೆಸ್ಟಿಕ್, 2 ಡ್ರಾಗನ್ ಚಾಕ್ಗಳು, 5 ಮಂಕಿ ಕ್ಯಾಪ್ಗಳು, 5 ಖಾರದ ಪುಡಿ ಪ್ಯಾಕೆಟ್ಗಳು, 1 ರಾಡ್, 1 ಲಾಂಗನ್ನು ವಶಪಡಿಸಿಕೊಂಡಿದ್ದಾರೆ. ಆರೋಪಿಗಳ ವಿರುದ್ಧ ಕಲಂ 399, 402 IPC ರೀತಿಯ ಪ್ರಕರಣ ದಾಖಲಾಗಿದ್ದು ಕಾನೂನು ಕ್ರಮ ಕೈಗೊಂಡಿದ್ದಾರೆ.
ಸದರಿ ಪ್ರಕರಣದ ಪತ್ತೆಯಿಂದ ಮತ್ತೆ 5 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಸರಸ್ವತಿಪುರಂ ಪೊಲೀಸ್ ಠಾಣೆಯ ರಾಬರಿ ಪ್ರಕರಣ, ವಿದ್ಯಾರಣ್ಯಪುರಂ ಪೊಲೀಸ್ ಠಾಣೆಯ ರಾಬರಿ ಪ್ರಕರಣ, ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯ ರಾಬರಿ ಪ್ರಕರಣ, ವಿಜಯನಗರ ಹಾಗೂ ಕೆಆರ್ ಪೊಲೀಸ್ ಠಾಣೆಯ ಕೊಲೆ ಯತ್ನ ಪ್ರಕರಣಗಳು ಆರೋಪಿತರ ಪತ್ತೆಯಾಗಿದೆ ಅಂತಾರೆ ಉಪ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಎಎನ್ ಪ್ರಕಾಶ್ ಗೌಡ. ಹೌದು, ಶರತ್ ಅನ್ನುವಂಥ ವ್ಯಕ್ತಿಯ ನೇತೃತ್ವದಲ್ಲಿ ಸುಮಾರು 30 ಜನ ಯಾರ್ಯಾರು ಅವ್ರನ್ನ ಸ್ನೇಹಿತರು ಸಿಗ್ತಾರೆ ಅಂಥವ್ರನ್ನ ಕರ್ಕೊಂಡು ಹೋಗೋದು, ಎಲ್ಲೆಲ್ಲಿ ಜನ ಸಿಗ್ತಾರೆ ಒಬ್ಬಂಟಿಯಾಗಿ ಯಾರ್ಯಾರು ಓಡಾಡ್ತಾ ಇರ್ತಾರೆ ಅಂಥವ್ರನ್ನ ಬಳಿ ಅವರು ಬೆದರಿಸಿ ಅವರಿಂದ ಹಣವನ್ನು ತೆಗೆದುಕೊಳ್ಳುವಂಥದ್ದು ಕಂಡು ಬಂದಿದೆ. ಇವರೆಲ್ಲ ಬಹುತೇಕ ಮಂದಿ ವಿದ್ಯಾವಂತರಾಗಿದ್ದಾರೆ, ಅಲ್ಪ ಸ್ವಲ್ಪ ಓದಿದ್ದಾರೆ, ಓದಿದ ನಂತರದಲ್ಲಿ ಉದ್ಯೋಗವಿಲ್ಲದೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದು ಜೊತೆಗೆ ಈ ಕುಡಿತ ಮತ್ತಿತರ ಚಾಳಿಗೆ ಬಿದ್ದು ದೈನಂದಿನ ಖರ್ಚು ವೆಚ್ಚಗಳನ್ನು ಸರಿದೂಗಿಸೋದಕ್ಕೋಸ್ಕರವಾಗಿ ಈ ಥರದ ಒಂದು ಅಭ್ಯಾಸವನ್ನು ಮಾಡಿಕೊಂಡು ಜನಗಳಿಗೆ ತೊಂದರೆ ಕೊಡ್ತಾ ಇರುವಂಥದ್ದು ಕಂಡು ಬಂದಿದೆ. ಶರತ್ ಅನ್ನುವಂಥವನು ಆ ತಂಡವನ್ನು ನಡೆಸ್ತಾ ಇದ್ದು ಅವರ ಸುಮಾರು 30 ಜನ ಏನು ಟೀಮ್ ಇದೆ ಅವರೆಲ್ಲರೂ ಜೊತೆ ಯಾರು 8 ಜನ 10 ಜನ ಹೋಗ್ತಾರೆ, ಒಂದೊಂದು ಏರಿಯಾದಲ್ಲಿ ಯಾರ್ಯಾರು ಸಿಗ್ತಾರೆ, ಪ್ರೇಮಿಗಳಾಗಿರ್ಬೋದು ಅಥವಾ ಒಬ್ಬಂಟಿಯಾಗಿ ತಿರುಗಾಡುವಂಥವ್ರಾಗಿರ್ಬೋದು, ರಾತ್ರಿ ವೇಳೆ ಹೋಗ್ತಾ ಇರುವಂಥವ್ರಾಗಿರ್ಬೋದು ಅಥವಾ ವೇಷವಾಟಿಕೆ ಮಾಡುವಂಥವ್ರಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ಕೆಲವೊಂದು ಅಪರಾಧಗಳಲ್ಲಿ ಭಾಗಿಯಾಗಿರುವಂಥವ್ರಾಗಿರ್ಬೋದು, ಅಂಥವರ ಒಂದು ವೀಕ್ನೆಸ್ಸನ್ನು ಇಟ್ಕೊಂಡು ಅವ್ರನ್ನ ಬೆದರಿಕೆ ಹಾಕಿ ನಿರಂತರವಾಗಿ ಅವ್ರನ್ನ ಸುಲಿಗೆ ಮಾಡ್ತಾಯಿದ್ರು ಅಂತೇಳಿ ಕಂಡುಬಂದಿದೆ. ಬಹುತೇಕ ಇವರು ಎಲ್ಲ ಬೋಗಾದಿ ಗ್ರಾಮದ ಅಕ್ಕಪಕ್ಕದವರು ಮತ್ತು ಬೋಗಾದಿನಲ್ಲಿ ವಾಸ ಇರುವಂಥ ವ್ಯಕ್ತಿಗಳಾಗಿರ್ತಾರೆ. ಅಲ್ಲಿ ಬರುವಂಥ ಹುಡುಗರನ್ನ ಏನು ಪೋಲಿ ಹುಡುಗರಿದ್ದಾರೆ ಅಂಥವ್ರನ್ನ ಈತ ತಂಡಕ್ಕೆ ಒಳಪಡಿಸ್ಕೊಂಡಿರ್ತಾರೆ. ನವೀನ್ ಅನ್ನುವಂಥ ವ್ಯಕ್ತಿ ಮತ್ತು ಪ್ರೀತಮ್ ಅನ್ನುವಂಥ ಇಬ್ಬರು ವ್ಯಕ್ತಿಗಳನ್ನ ಇವರು ಕೊಲೆ ಮಾಡಲಿಕ್ಕೆ ಸಂಚನ ರೂಪಿಸಿ ಪ್ರಯತ್ನಪಟ್ಟು ಅದು ಕೂದಲೆಳೆ ಅಂತರದಲ್ಲಿ ವಿಫಲವಾಗಿದ್ದಾರೆ. ಸೊ ಇವರ ಬಂಧನದಿಂದ 2 ಮರ್ಡರ್ ಪ್ರಕರಣಗಳು ನಮಗೆ ಸದ್ಯಕ್ಕೆ ತಪ್ಪಿದಂಗಾಗಿದೆ. ಕಳೆದ ಗಣೇಶ ಚತುರ್ಥಿಯಂದು ಅಂದರೆ 2019 ಗಣೇಶ ಚತುರ್ಥಿಯಂದು ಗಣಪತಿಯನ್ನು ವಿಸರ್ಜನೆ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಕಾರಣಕ್ಕೆ ಒಬ್ರಿಗೊಬ್ರಿಗೆ ಗಲಾಟೆ ಆಗುತ್ತೆ, ಅದನ್ನು ದ್ವೇಷ ಇಟ್ಕೊಂಡು ಆಗಿಂದಾಗೆ ಈ ಥರ ಅವ್ರನ್ನ ಮುಗಿಸ್ಲೇಬೇಕು ಅನ್ನುವಂಥದ್ದನ್ನು ಕಳೆದ ಹಬ್ಬದ ದಿನದಲ್ಲಿ 1 ವರ್ಷ ಮುಗಿದಿದೆ, ನಾವು ಇನ್ನೂ ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಪ್ರತಿಕಾರವನ್ನು ತೀರಿಸ್ಕೊಂಡಿಲ್ಲ ಅಂಥೇಳಿ ಈಗ ಮತ್ತೆ ಅದ್ರ ಬಗ್ಗೆ ಆ್ಯಕ್ಟಿವ್ ಆಗಿ ಅವ್ರನ್ನ ಕಳೆದ 1 ವಾರದ ಹಿಂದೆ ಕೊಲೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ನವೀನ್ ಮತ್ತು ಪ್ರೀತಮ್ ಇವರು ಗ್ಯಾಂಗ್ ಒಳಪಟ್ಟಂಥವರಲ್ಲ, ಸುಣ್ಣದಕೇರಿನಲ್ಲಿ ವಾಸ ಇರುವಂಥ ವ್ಯಕ್ತಿಗಳು. ಸುಣ್ಣದಕೇರಿನಲ್ಲಿ ಇವರು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಹೋಗಿದ್ದಾಗ ಅಲ್ಲಿ ಡ್ಯಾನ್ಸ್ ಮಾಡುವಂಥ ವಿಚಾರಕ್ಕೆ ಸಣ್ಣ ಪುಟ್ಟ ತಳ್ಳಾಟ ನೂಕಾಟಗಳಾಗಿರ್ತವೆ, ಅಂಥ ಸಂದರ್ಭದಲ್ಲಿ ಅದು ದ್ವೇಷವಾಗಿ ಮಾರ್ಪಟ್ಟು ಅವ್ರ ಮೇಲೆ ಹಗೆತನವನ್ನು ಸಾಧಿಸಿ ಅವ್ರನ್ನ ಕೊಲೆ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿರುವಂಥದ್ದು ಕಂಡು ಬಂದಿದೆ. ಸಾಕಷ್ಟು ಜನಗಳ ಬಗ್ಗೆ ಮಾಹಿತಿ ಇದೆ, ಸದ್ಯದಲ್ಲೇ ಅದ್ರ ಬಗ್ಗೆ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಇವರು ಕೆಲವೊಂದು ಆಯುಧಗಳನ್ನು ಜೊತೆನಲ್ಲಿ ಇಟ್ಕೊಳ್ತಾ ಇದ್ರು, ಅದನ್ನು ಇಟ್ಕೊಂಡು ಯಾರು ರಸ್ತೆಯಲ್ಲಿ ಒಬ್ಬಂಟಿಯಾಗಿ ಹೋಗ್ತಾ ಇರ್ತಾರೆ ಅಥವಾ ರಾತ್ರಿ ವೇಳೆಯಲ್ಲಿ ಯಾರು ಒಬ್ಬೊಬ್ಬರು ಹೋಗ್ತಾ ಇರ್ತಾರೆ ಅಥವಾ ಯಾರು ಅಪರಾಧವನ್ನು ಮಾಡಿದ್ರೆ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡೋದಿಲ್ಲ ಅಥವಾ ದೂರನ್ನು ಕೊಡೋದಕ್ಕೆ ಹಿಂಜರಿತಾರೆ ಅನ್ನುವಂಥದ್ದನ್ನು ಅಭ್ಯಾಸ ಮಾಡಿ ಅಂಥವ್ರ ಮೇಲೆ ದಾಳಿಯನ್ನು ಮಾಡ್ತಾಯಿದ್ರು. ಅಂದರೆ ಇವ್ರ ಹಿಂದೆ ವೇಷವಾಟಿಕೆಯಲ್ಲಿ ಏನು ಹೋಗಿರ್ತಾರೆ ಇವರು ಕಸ್ಟಮರ್ ಆಗಿ, ಅಂಥ ಸಂದರ್ಭದಲ್ಲಿ ಇವ್ರಿಗೆ ಮಾಹಿತಿ ಸಿಗ್ತಾಯಿತ್ತು ಮನೆಯಲ್ಲಿ ಯಾರಿದ್ದಾರೆ ಏನು ಅನ್ನೋಂಥದ್ದು. ಅದನ್ನು ತಿಳಿದುಕೊಂಡು ಅಂಥವ್ರ ಮನೆಗೆ ನುಗ್ತಾಯಿದ್ರು. ಅಲ್ಲಿ ಒಬ್ಬಂಟಿ ಇದ್ದಂಥ ಸಂದರ್ಭದಲ್ಲಿ ಚಾಕುಗಳನ್ನ ತೋರಿಸಿ ಅವರಿಗೆ ಬೆದರಿಕೆಯನ್ನು ಹಾಕಿ ಅವ್ರ ಹತ್ರ ಏನು ಒಡವೆ ಹಣ ಮತ್ತಿತರ ವಸ್ತುಗಳಿದೆ ಅಂಥದ್ದನ್ನು ಕಿತ್ಕೊಂಡು ಬರ್ತಾಯಿದ್ರು. ಇದರಿಂದ ಅವರು ಕೂಡ ಎದುರಿ ದೂರನ ಕೊಡೋದಕ್ಕೆ ಮುಂದೆ ಬರ್ತಾ ಇರಲಿಲ್ಲ.